ಆತ್ಮೀಯ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ನಿವೃತ್ತ ವೇತನ ಪರಿವರ್ತನೆ. ಪ್ರಸ್ತುತದಲ್ಲಿ ಸರ್ಕಾರಿ ನೌಕರರು ಆತ ಅಥವಾ ಆಕೆಯ ನಿವೃತ್ತಿಯ ಸಮಯದಲ್ಲಿ ನಿವೃತ್ತಿ ವೇತನದ 13ನೇ ಭಾಗವನ್ನು ಪರಿವರ್ತಿಸಲು ಅವಕಾಶವಿದ್ದು, ಪರಿವರ್ತಿತ ಅವಧಿಯ 15 ವರ್ಷಗಳಾಗಿರುತ್ತವೆ. ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನಿವೃತ್ತರಾಗಿರುವಂಥ 400,000 ನೌಕರರು ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಿ. ಪರಿವರ್ತನೆಯ ಒಂದು ಐಚ್ಛಿಕವಾಗಿದ್ದು ಅಥವಾ ಪರಿವರ್ತಿಸಲಾದ ಹಣದ ಮೇಲೆ ಸರ್ಕಾರದ ಕೇವಲ ಮತ್ತು ಅತ್ಯಲ್ಪ ಬಡ್ಡಿ ದರವನ್ನು ವಿಧಿಸುತ್ತದೆ. ಸರ್ಕಾರವು ಪರಿವರ್ತಿತ ಹಣ ಅಥವಾ ಅದರ ಮೇಲಿನ ಬಡ್ಡಿಯನ್ನು ಪರಿವರ್ತಿತ ಅವಧಿಯ ಮುಕ್ತಾಯವಾಗುವ ಮೊದಲು ಮರು ಏನು ಪೂರಣ ಮಾಡಿಕೊಳ್ಳುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ನಿವೃತ್ತ ವೇತನದ ಪರಿವರ್ತನೆ ಎಂಬುದರ ಬಗ್ಗೆ, ನಿವೃತ್ತಿ ವೇತನದ ಪರಿವರ್ತನೆ ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು, ಯಾರೆಲ್ಲ ಮಾಡಿಕೊಳ್ಳಬಹುದು ಮತ್ತು ಯಾವೆಲ್ಲ ಭಾಗವನ್ನು ಪರಿವರ್ತನೆ ಮಾಡಿಕೊಳ್ಳಬಹುದು, ಯಾವ ರೀತಿಯಾಗಿ ಬಡ್ಡಿಯಾಗಿರುತ್ತದೆ, ರಾಜ್ಯ ಸರ್ಕಾರ ಏನೆಲ್ಲ ವಿಧಿಸ್ತದೆ, ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ಆಯೋಗವು ಹಲವು ಸಂಘಗಳಿಂದ ಜಾರಿಯಲ್ಲಿರುವ ಪರಿವರ್ತನೆಯ ಅವಧಿಯನ್ನು 15 ವರ್ಷಗಳಿಂದ 12 ವರ್ಷಗಳಿಗೆ ಇಳಿಸಲು ಮನವಿಯನ್ನು ಸ್ವೀಕರಿಸುತ್ತದೆ. ಗುಜರಾತ್ನಲ್ಲಿ ಪರಿವರ್ತನೆಯ ಅವಧಿ 13 ವರ್ಷಗಳಾಗಿದ್ದರೂ ಒಂದು ಇತರ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇದನ್ನು 15 ವರ್ಷ ಮುಂದುವರೆಸಲಾಗಿದೆ ಎಂಬುದನ್ನು ಗಮನಿಸಲಾಗ್ತಾ ಇದೆ. ಇಲ್ಲಿ ಮಹತ್ವದಾಗಿನ ಗುಜರಾತ್ನ ಒಂದು ಏನೋ ಇಲ್ಲಿ ಉದಾಹರಣೆ ತೆಗೆದುಕೊಂಡರೆ ಅದು 13 ವರ್ಷಗಳಾಗಿದೆ. ಆದರೆ ಬೇರೆ ಬೇರೆ ರಾಜ್ಯಗಳು, ಅಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಒಂದು ತಮಿಳ್ನಾಡು ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳು ಅಥವಾ ಕೇಂದ್ರದಲ್ಲಿ ನಡೀತಾ ಇರುವಂಥದ್ದು 15 ವರ್ಷಗಳು. ಹಾಗಾಗಿ ರಾಜ್ಯದಲ್ಲಿ ಸ್ವ 15 ವರ್ಷ ನಡೀತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ನೀವು ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ಈ ವಿಷಯವನ್ನು ನಾವು ಪರಿಶೀಲಿಸಿರುತ್ತೇವೆ ಮತ್ತು ಪರಿವರ್ತನೆಯ ಅವಧಿಯನ್ನು ಇಳಿಸುವಂತೆ ಕೋರಿರುವ ಮನವಿಗಳಲ್ಲಿ ಯಾವುದೇ ಅರ್ಹತೆ ಇಲ್ಲದಿರುವುದರಿಂದ ಪ್ರಸ್ತುತ ಜಾರಿಯಲ್ಲಿರುವ 15 ವರ್ಷಗಳ ಪರಿವರ್ತನೆ ಅವಧಿಯನ್ನು ಉಳಿಸಿಕೊಳ್ಳಲು ಶಿಫಾರಸು ಮಾಡಿರುತ್ತೇವೆ ಅಂತ ರಾಜ್ಯ 7ನೇ ವೇತನ ಆಯೋಗದ ಶಿಫಾರಸ್ಸಿನ ಮಾಹಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಮಾಹಿತಿಯನ್ನು ತಲುಪಲೇಬೇಕು. ನಿವೃತ್ತ ವೇತನದ ಪರಿವರ್ತನೆ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ವ್ಯವಸ್ಥೆ ಇದೆ ಮತ್ತು ಕೇಂದ್ರದಲ್ಲಿ ಏನು ವ್ಯವಸ್ಥೆ ಇದೆ, ಬಡ್ಡಿ ಯಾವ ರೀತಿಯಾಗಿ ನೀಡ್ತಾರೆ, ಜೊತೆಗೆ ಏನೆಲ್ಲ ಕ್ರೈಟೀರಿಯಾಗಳು ಇರ್ತವೆ, ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಇರ್ತವೆ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ. ಮಾಹಿತಿಯನ್ನು ಲೈಕ್ ಮಾಡಿ, ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ನೀಡಿದ್ದೀವಿ. ಏನಾದರೂ ಡೌಟ್ಸ್ಗಳಿದ್ದರೆ ರಾಜ್ಯ 7ನೇ ವೇತನ ಆಯೋಗದ ಅಧಿಕೃತವಾದಂಥ PDF ನಿಮಗೆಲ್ಲ ದೊರೆತಿಲ್ಲ ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ಆ ಒಂದು ಏನು ರಾಜ್ಯ 7ನೇ ವೇತನ ಕೆ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗದ ಅಧಿಕೃತ ಆದೇಶದ ಪ್ರತಿಯನ್ನು ಸಹ ನೀವು ಪಡೆದುಕೊಂಡು ಮಾಹಿತಿ ಇದೆ, ಮಾಹಿತಿ ನೀವು ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಮತ್ತು ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಶುಗರ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ನಿವೃತ್ತ ನೌಕರರಿಗೆ ಒಳ್ಳೆಯದಾಗಲಿ. ಯಾವುದೇ ಡೌಟ್ಸ್ಗಳಿದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಗರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ತಾಯಿರಿ.